महदाई विचार करुनाड के महा गेलुवु सिक्किदे महदाई डीपीआर गे केंद्र अनुमति विचार इसोडे कर्नाटक के महदाई विचार दोड्ड गेलुवु इदु महदाई डीपीआर गे केंद्र अनुमति विचार के संबंध पट्टंते गोवा सरकार अर्जी सुप्रीम कोर्ट वजागोळिसिदे डीपीआर अनुमति प्रश्निसी गोवा अर्जी सल्लिसित्तु आ अर्जी वजागोंडिदे न्यायमूर्ति संजीव खन्ना नेतृत्व द्विसदस्य पीठ आदेशवन्न होरडिसिदे महदाई कामगारिगे कर्नाटक सरकार ಸಿದ್ಧತೆಯನ್ನ ಮಾಡಿಕೊಳ್ಳತಾ ಇದೆ ಈಗ ಇದನ್ನ ಪ್ರಶ್ನಿಸಿ ಸುಪ್ರೀಂ ಗೆ ಅರ್ಜಿ ಸಲ್ಲಿಸಿದ್ದ ಗೋವಾ ಮಹದಾಯಿ ಕಾಮಗಾರಿಗೆ ಕರ್ನಾಟಕ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಳ್ಳತಾ ಇತ್ತು ಇದನ್ನ ಪ್ರಶ್ನಿಸಿ ಫ್ರೀಡಂ ಆಪಲ್ ಕಲ್ತು ಅಣಬೆ ಬೆಳೆದಿದ್ದೀರಾ ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಗೋವಾ ಸುಪ್ರೀಂ ಗೆ ಹೋಗಿತ್ತು ಅರ್ಜಿಯನ್ನ ಸಲ್ಲಿಸಿತ್ತು ವಿಚಾರಣೆ ನಡೆಸಿ सुप्रीम कोर्ट द्विसदस्य पीठ अर्जी वजागोळिसिदे ई मूलक करुनाडिगे महा गेलुवु सिक्कंतागिदे उत्तर कर्नाटकद महत्वद नीरावरी योजने इदु ई योजने कळेद हलवु वर्षगळिंद नावु गमनिसिद हागे बहळष्टु होराट नडेयितु 4 दशकगळिंदलू कूड उत्तर कर्नाटक भागद रैतरेल्ल सेरि होराटवन्न माडिदरु ನೀರಿಗಾಗಿ ಕರ್ನಾಟಕ ಗೋವಾ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ನಡುವೆ ವ್ಯಾಜ್ಯ ನಿರಂತರವಾಗಿಯೂ ಕೂಡ ನಡೆಯತಾ ಇತ್ತು ಮಹದಾಯಿ ನ್ಯಾಯಾಧಿಕರಣದಿಂದ 2015 ರಲ್ಲಿ ಅಂತಿಮ ತೀರ್ಪು ಪ್ರಕಟ ಆಗಿತ್ತು ರಾಜ್ಯದ ಪಾಲಿನ ನೀರನ್ನ ಪಡೆಯೋದಕ್ಕೆ ಕಾನೂನಿನ ತೊಡಕು ಇತ್ತು ಆದರೆ ಈಗ ಕರುನಾಡಿಗೆ ಮಹಾ ಗೆಲುವು ಸಿಕ್ಕಂತಾಗಿದೆ महदाई डीपीआर गे केंद्र अनुमति विचार गोवा सरकार अर्जी सुप्रीम कोर्ट वजागोळिसिदे ಸೀಕೃತಂತೆ ಮಾತನಾಡುವುದಕ್ಕೆ ನಮ್ಮ ಜೊತೆಗೆ ಮಹದಾಯಿ ಹೋರಾಟಗಾರರಾಗಿರುವಂತ ವೀರೇಶ್ ಸೊಬರದಮಠ ಅವರು ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ತೆ ನಮಸ್ತೆ ನಿಜಕ್ಕೂ ಬಹಳಷ್ಟು ವರ್ಷಗಳಿಂದ ಹೋರಾಟ ನಡೆಯತಾ ಇತ್ತು ನೀವು ಕೂಡ ಹೋರಾಟವನ್ನ ಮಾಡುತ್ತಾ ಇದ್ರಿ ಈಗ ಗೆಲುವು ಸಿಕ್ಕಂತಾಗಿದೆ ಏನು ಅನಿಸ್ತಾ ಇದೆ ಇಲ್ಲ ಗುರುಗಳೇ ನಾನು ಇವತ್ತು 1:11 ಗಂಟೆಗೆ ನಾನು ಗದಿನಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ದೇನೆ ಹಾ ಗೋವಾದವರು ಈಗೇನು ಸುಪ್ರೀಂ ಕೋರ್ಟ್ ನಲ್ಲಿ ನಮ್ಮ ವಿರುದ್ಧವಾಗಿ ಏನು ಒಂದು ಅರ್ಜಿ ಹಾಕಿದ್ದಾರೆ ಅದು ರಿಜೆಕ್ಟ್ ಆಗ್ತದ ಮುಖಭಂಗ ಆಗ್ತದ ಅಂತ ಹೇಳಿ ನಾನು 11 ಗಂಟೆಗೆ ಹೇಳಿದ್ದೇನೆ ಹಾ ಗೋವಾದಲ್ಲಿ ಇನ್ನೂ ಕೂಡ ಸಂಪೂರ್ಣವಾದಂತ ಕಾನೂನು ಬಗ್ಗೆ ಸಲಹೆಗಳನ್ನು ತಗೊಂಡು ಯಾವ ಕೆಲಸಕ್ಕೆ ನಾವು ಮೇಲ್ಮನೆ ಹೋಗಬೇಕು ಯಾವ ಒಂದು ತಕರಾರು ಮಾಡಬೇಕು ಅನ್ನುವಂತದ್ದು ಸಂಪೂರ್ಣವಾದಂತ ಮಾಹಿತಿ ಇಲ್ಲ ಗೋವಾದವರಿಗೆ ಒಂದು ಕಡೆ 2018 ರಲ್ಲಿ ನಮಗೆ ಏನು ಒಂದು ಕ್ರಿಮಿನಲ್ ಆದೇಶ ಆದ ನಂತರ ಕೆಲವಷ್ಟು ಕಂಡೀಷನ್ ಗಳನ್ನು ಮಾಡಿ ಕೆಲವಷ್ಟು ವೈಜ್ಞಾನಿಕವಾದಂತ ಡಿಪಿಆರ್ ಗಳನ್ನ ಮತ್ತು ಸೂಕ್ಷ್ಮವಾದಂತ ಆರ್ಎಸ್ ಕ್ಲಿಯರೆನ್ಸ್ ಅನ್ನು ತಗೊಳ್ಳಲಿಕ್ಕೆ ಸಿಡಬ್ಲ್ಯೂಸಿ ಅವರ ಕಡೆಗೆ ನಮ್ಮ ರಾಜ್ಯದವರು ಆನ್ಲೈನ್ ಮುಖಾಂತರ ಎಲ್ಲವನ್ನ ಒಪ್ಪಿಗೆ ಪಡೆಕೊಂಡಿದ್ದಾರೆ ಇದರ ವಿರುದ್ಧವಾಗಿ ಹೋಗಿದ್ರು ಅವರು ಗೋವಾದವರು ಹೌದು ಅಂದ್ರೆ ಒಂದು ಕಡೆಗೆ ಟ್ರಿಮಿನಲ್ ನೇಮ್ ಟ್ರಿಮಿನಲ್ ಆದೇಶವನ್ನ ಉಲ್ಲಂಘನೆ ಮಾಡಿದ್ದಾರೆ ಅವರು ಗೋವಾದವರು ಅರ್ಜಿ ರಿಜೆಕ್ಟ್ ಅಷ್ಟ ಹಾಕಬಾರದು ಅವರ ಮೇಲೆ ಮಾನ ಹಾನಿ ಹಾಕಬೇಕು ಸುಪ್ರೀಂ ಕೋರ್ಟ್ ಯಾಕ ಮಾನಹಾನಿ ಹಾಕಬೇಕಂದ್ರ ಇವತ್ತು ಯಾದೇ ಒಂದು ದೊಡ್ಡ ಕೋರ್ಟ್ ನಲ್ಲಿ ಸಮಯವನ್ನ ವ್ಯರ್ಥ ಮಾಡಿದ್ರೆ ಮತ್ತು ಒಂದು ಕುಡಿಯುವ ನೀರಿನ ಯೋಜನೆಗೆ ಅಡ್ಡಿ ಮಾಡಿದ್ರೆ ಇವತ್ತು ಅದೊಂದು ಸುಪ್ರೀಂ ಕೋರ್ಟ್ ನಲ್ಲಿ ಆ ರಾಜ್ಯ ಸರ್ಕಾರಕ್ಕೆ ಮಾನಹಾನಿ ಹಾಕುವಂತದ್ದು ಕೂಡ ನಡೆಯಬೇಕು ಅನ್ನುವಂತದ್ದು ನಾನು ಇಲ್ಲಿ ಗಂಭೀರವಾದಂತ ವಿಚಾರವನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾಕಂದ್ರೆ ಈ ದೇಶದಲ್ಲಿ ಕುಡಿಲಿಕ್ಕೆ ಒಂದೇ ಪ್ರಯಾರಿಟಿ ಕುಡಿದು ಕೊಡಬೇಕು ಆದ್ರೆ ಇವತ್ತು ನಾವೇನ್ ಅಗ್ರಿಕಲ್ಚರ್ ಗೆ ಕೊಟ್ಟಂತ ನೀರಲ್ಲ ಅದು ಕುಡಿಯುವ ನೀರಿಗೆ ಕೊಟ್ಟಂತ ಅದು ಇತ್ತು ಐದುವರೆ ಟಿಎಂಸಿ ನೀರಿನಲ್ಲಿ 3.9 ಟಿಎಂಸಿ ನೀರನ್ನ ನಮಗೆ ಬಂದಿದೆ 3.9
ಇವತ್ತ ಅದ್ರ ವಿರುದ್ಧ ಹೋಗಿದ್ದಾರಂದ್ರೆ ಯಾವ ನಿಟ್ಟಿನಲ್ಲಿ ಇವರು ಈ ಇಡೀ ದೇಶದ ಏಕತೆಯನ್ನ ಒಪ್ಪುತ್ತಾರೆ ಇವರು? ಒಂದ್ ಕಡೆಗೆ ಕೇಂದ್ರ ಸರ್ಕಾರಕ್ಕೆ ಅವಮಾನ ಮಾಡಿದಾರ ಇವರು ಗೋವಾದವರು, ಒಂದ್ ಕಡೆಗೆ ಟ್ರಿಮಿನಲ್ ಆದೇಶವನ್ನ ತಿರಸ್ಕಾರ ಮಾಡಿದಾರ, ಇನ್ನೊಂದು ಸುಳ್ಳು 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 ಅರ್ಜಿಗಳನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಮೇಲ್ಮನಿ ಹೋಗಿದ್ದಾರ, ಮತ್ತೆ ರಿಜೆಕ್ಟ್ ಆಗಲ್ದ ಏನ್ ಪಾಸ್ ಆಗ್ತದ ಇವ್ರದ್ದು? ಅದಕ್ಕೆ ಇವತ್ತು ನಾವು ತಿಳ್ಕೊಳ್ಬೇಕು, ಸರ್ಕಾರ ತಿಳ್ಕೊಳ್ಬೇಕು, ಪ್ರತಿಯೊಬ್ಬರು ತಿಳ್ಕೊಬೇಕು, ಕಾನೂನು ಅಡಿಯಲ್ಲಿ ಯಾವ ಕಾರ್ಯಕ್ಕೆ ಯಾವ ಕೆಲಸಕ್ಕೆ ಸಾಧಕ ಬಾಧಕ ಯೋಚನೆ ಮಾಡಿ ಇವತ್ತು ನಾವು ಕಾನೂನಲ್ಲಿ ಹೆಜ್ಜೆ ಇಡಬೇಕಾಗ್ತದ. ಆ ಕಾನೂನು ಅರಿವಿಲ್ಲ ಇವತ್ತು ಗೋವಾದವರಿಗೆ, ಸುಮ್ಮನೆ ಇದನ್ನ ಕಾಲಹರಣ ಮಾಡಿ ಬರುವಂತ ಯೋಜನೆಗೆ ವಿಳಂಬ ಮಾಡುವುದು ಯಾವ ನ್ಯಾಯ ಅನ್ನುವಂಥದ್ದು ನಮಗೆ ನೋವು ತಂದಿದೆ. ಒಂದ್ ಕಡೆಗೆ ಅವ್ರದ್ದು ರಿಜೆಕ್ಟ್ ಆಗಿದ್ದಕ್ಕೆ ಸಂತೋಷ ಪಡುವುದ ಮುಚ್ಚಲ್ಲ, ಆದ್ರೆ ಇಂಥ ಒಂದು ಸರ್ಕಾರ ಕಾನೂನನ್ನ ವಿರುದ್ಧವಾಗಿ ನಡ್ಕೊಳ್ಳುವಂತ ಸರ್ಕಾರ ಈ ದೇಶದಲ್ಲಿ ಅದಾವಲ್ಲ, ಅದನ್ನ ನಮಗ್ ಬಹಳ ನೋವು ತಂದಿದೆ. ಇವತ್ತ ಫಂಡಮೆಂಟ್ ರೈಟ್ ಮೂಲಭೂತ ಹಕ್ಕಿಗಾಗಿ ನಾವು ಹೋರಾಟ ಮಾಡುವಂತ ಇಶ್ಯೂಗಳಿಗೆ ಅಡ್ಡಿ ಹಾಕ್ತಾರಂದ್ರ ಇದು ಯಾವ ನ್ಯಾಯ ಅನ್ನುವಂತದ್ದು ಕೂಡ ನಾನು ಬಹಳ ಚಿಂತನವಾಗಿ ವಿಚಾರ ಮಾಡ್ಬೇಕಾಗಿತ್ತು. ಇದನ್ನ ಸರ್ ಕಾನೂನಿನ ಹೋರಾಟದಲ್ಲಂತೂ ರಾಜ್ಯಕ್ಕೆ ಗೆಲುವಾಗಿದೆ, ಮುಂದೆ ಏನ್ ನಿರೀಕ್ಷೆ ಮಾಡಬಹುದು ಇದರಿಂದ? ಈ ಸದ್ದೆ ಒಂದ್ ಮಾತ್ರ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ, ಎಲ್ಲಾ ಪರವಾನಗಿ ಸಿಕ್ಕಿದೆ. ಟೈಗರ್ ಕಾರಿಡಾರ್ ಅನ್ನುವಂತ ಒಂದು ಪರವಾನಗಿ ತಗೊಳ್ಬೇಕಾಗಿದೆ ಕೇಂದ್ರದ ಫಾರೆಸ್ಟ್ ಸೆಂಟ್ರಲ್ ಇಲಾಖೆಯಲ್ಲಿ, ಅದೊಂದು ಪರವಾನಗಿ ತಗೊಳ್ಬೇಕು. ಆ ಪರವಾನಗಿ ಬಹಳ ಸೂಕ್ಷ್ಮವಾಗಿ ಇರೋದ್ರಿಂದ ಆ ಒಂದು ಪರವಾನಗಿಯನ್ನ ಇವತ್ತ ನಾಲ್ಕು ಇಂಜಿನ್ ಸರ್ಕಾರ ಈ ದೇಶದಲ್ಲಿ ಇದೆ, ಈ ಮಾದಾಯಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಡಬಲ್ ಇಂಜಿನ್ ಅಲ್ಲ, ನಾ ಹೇಳೋದು ನಾಲ್ಕು ಇಂಜಿನ್, ಮಹಾರಾಷ್ಟ್ರ ಕರ್ನಾಟಕ ಗೋವಾ ಮತ್ತು ಸೆಂಟ್ರಲ್ ಗೌರ್ಮೆಂಟ್. ಅದಕ್ಕೆ ಹುಲಿಯ ಮಾರ್ಗ ಅನ್ನುವಂತದ್ದೊಂದು ಫಾರೆಸ್ಟ್ ನಲ್ಲಿ ಅದೊಂದು ದಾರಿ ಇರೋದ್ರಿಂದ ಅದ್ರದೊಂದು ಮಾಹಿತಿ ಹಾಕಿ ಅಲ್ಲೇ ಅದನ್ನೊಂದು ಪರವಾನಗಿ ತಗೊಂಡ್ರೆ ಅಂದ್ರೆ ಇಮ್ಮಿಡಿಯೇಟ್ ಆಗಿ ಈ ಕಾಮಗಾರಿಗೆ ಅಣು ಆಗತ್ತೆ. ಅದನ್ನ ಬಿಟ್ಟು ಮಾರ್ಚ್ 27 ನೀತಿ ಸಂಹಿತೆ ಜಾರಿ ಇರುವುದರಿಂದ ಏನೋ ಒಂದು ಯಾವುದೇ ಸರಿಯಾದಂತ ಪರವಾನಗಿ ತಗೊಳ್ಳದೆ ಸುಮ್ ಸುಮ್ನೆ ವಿನಾಕಾರಣ ಗುದ್ಲಿ ಪೂಜೆ ಮಾಡಿ ವಿವಾದಕ್ಕೆ ಮಾಡಿಕೊಂಡ್ರೆ ಅದಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹೊಣೆ ಆಗ್ಬೇಕಾಗತ್ತೆ ಅನ್ನುವಂಥದ್ದು ಎಚ್ಚರಿಕೆ ನಾ ಇಲ್ಲಿ ಹೇಳ್ತಾ ಇದ್ದೇನೆ. ಶೀಘ್ರವಾಗಿ ಆಗ್ಬೇಕು, ನಾಳೆ ಮಾರ್ಚ್ 10 ಇದು ಗುದ್ಲಿ ಪೂಜೆ ಆಗ್ಬೇಕು, ಮಾರ್ಚ್ 10 ಟೆಂಡರ್ ಕರಿಬೇಕು, ಮಾರ್ಚ್ 10 ಎಲ್ಲಾ ಪ್ರೊಸೆಸ್ ಗಳು ಅದ್ರ ಒಳಗೆ ಮಾಡ್ಬೇಕು ಕೆಲಸ. ನಮಗೂ ಗುರುತು ಸಮಯ ಇರ್ತದ, ಅಲ್ಲೆಲ್ಲ ಪರವಾನಗಿ ತಗೊಳ್ಬೇಕು ಇರುತ್ತ. ಆದ್ರೆ ಇದು ಪರವಾನಗಿ ತಗೊಳ್ಳಕ್ಕೆ ಬರೇ 3 ದಿನದ ಕೆಲಸ, 3ದಿನದ ಕೆಲಸ ಇದು. ಟೈಗರ್ ಕಾರಿಡಾರ್ ಪರ್ಮಿಷನ್ ತಗೊಳಕ್ 3 ದಿನದ ಕೆಲಸ ಇದು. ಇಷ್ಟಾದ್ರೆ ನಮ್ಮ ಭಾಗದಲ್ಲಿ 3 TMC 9 ಪಾಯಿಂಟ್ ನೀರು ಮಲಪ್ರಭಾ ನದಿಗೆ ಬಂದು ಇಡೀ ಭಾಗದಲ್ಲಿ ಕುಡಿಯುವ ನೀರಿನ ಯೋಜನೆ ಆಗತ್ತೆ. ಸುಪ್ರೀಂ ಕೋರ್ಟ್ ನಲ್ಲಿ ರಾಜ್ಯ ಸರ್ಕಾರದವರು ಮೇಲ್ಮನೆ ಒಳಗನು ಕೂಡ ಇನ್ನೂ ನಾವು 7.5 TMC ಕುಡಿಲಿಕ್ಕೆ ಕೇಳಿದ್ವಿ, ಒಟ್ಟು 36.5 TMC ಟ್ರಿಮಿನಲ್ ಮುಂದೆ ಇಟ್ಟಿದ್ವಿ ನಾವು. ಮೇಲ್ಮನೆ ಒಳಗನು ಕೂಡ ಕೃಷಿಗಾಗಿ ಮತ್ತು ಇನ್ನೂ ಕುಡಿಯುವುದಕ್ಕಾಗಿ ಅನ್ನುವಂತ ವಾದವನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಹೆಚ್ಚಿನ ರೀತಿಯಲ್ಲಿ ಮಂಡನೆ ಮಾಡಿ ಹೆಚ್ಚಿನ ನೀರು ತಗೊಳ್ಳುವಂತ ಪ್ರಯತ್ನ ರಾಜ್ಯ ಸರ್ಕಾರಕ್ಕೆ ನೇಮಕ ಮಾಡಿದಂತ ವಕೀಲರು ಆಗ್ಬೇಕಾಗಿದೆ. ಓಕೆ, ಫ್ರೀಡಂ ಆಪಲ್ ಕಲ್ತು ಅಣಬೆ ಬೆಳೆದಿದ್ದೀರಾ? ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.